ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ SRTV ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಭೀಷ್ಮನಂತಹ ವೀರ ಅಪಹರಿಸಿದ್ದಕ್ಕಾಗಿ ಅಂಬಿಕಾ ಹಾಗೂ ಅಂಬಾಲಿಕಾ ಸಂತೋಷದಿಂದಿದ್ದರೆ, ಅಂಬಾ ಮಾತ್ರ ಕಣ್ಣೀರು ಹಾಕುತ್ತಾ ನನ್ನ ಸಾಲ್ವನ ಬಳಿ ನನ್ನನ್ನು ಕಳಿಸಿ ಎಂದು ಭೀಷ್ಮನನ್ನು ಬೇಲಾಡುತ್ತಿದ್ದಳು. ಕೊನೆಗೆ ಅಂಬಾಲ ಕಣ್ಣೀರು ನೋಡಿ ಕರಗಿದ ಭೀಷ್ಮರು ಕೆಲವು ಬ್ರಾಹ್ಮಣರೊಂದಿಗೆ ಅಂಬೆಯನ್ನು ಸಾಲ್ವ ದೇಶಕ್ಕೆ ಕಳುಹಿಸಿದರು. ಅಂಬಾ ಸಂತೋಷವಾಗಿ ಸಾಲ್ವನ ಬಳಿ ಹೊರಟಳು. ಆದರೆ ಸಾಲ್ವ ಅಂಬೆಯನ್ನು ನೋಡಿ, ಅಂಬಾ, ನೀನೆಂದರೆ ನನಗೂ ಕೂಡ ಬಹಳ ಇಷ್ಟ. ನಿನ್ನನ್ನೇ ವಿವಾಹವಾಗಬೇಕೆಂದು ನಾನೂ ಸಹ ಬಯಸಿದ್ದೆ. ಆದರೆ ಎಲ್ಲ ರಾಜರ ಕಣ್ಮುಂದೆಯೇ ಆ ಮುದುಕ ನನ್ನನ್ನು ಸೋಲಿಸಿ ನಿನ್ನನ್ನು ರಥದಲ್ಲಿ ಬಲವಂತವಾಗಿ ಎಳೆದುಕೊಂಡು ಹೋಗಿದ್ದಾನೆ. ಅದು ಸಾಲದೆಂಬಂತೆ ಈಗ ಮತ್ತೆ ನಿನ್ನನ್ನು ನನಗೆ ಹೆಂಡತಿಯಾಗಿ ಭಿಕ್ಷೆ ಹಾಕುತ್ತಿದ್ದಾನೆ. ನಾನೆಂದಿಗೂ ಯಾರ ಭಿಕ್ಷೆಯೂ ಸ್ವೀಕರಿಸುವುದಿಲ್ಲ. ವಿಚಿತ್ರ ವೀರ್ಯನನ್ನು ವಿವಾಹವಾಗಲು ಹೊರಟ ನೀನು ಮತ್ತೆ ನನ್ನ ಬಳಿ ಬಂದರೆ ನಿನ್ನನ್ನು ನಾನು ಹೇಗೆ ವಿವಾಹವಾಗಬಲ್ಲೆ? ಬಂದ ದಾರಿಯಲ್ಲೇ ಹಿಂದಕ್ಕೆ ಹೋಗಿ ಆ ವಿಚಿತ್ರ ವೀರ್ಯನನ್ನೇ ವಿವಾಹವಾಗು ಎಂದು ಕಠಿಣವಾಗಿ ನುಡಿದ ಸಾಲ್ವ. ಸಾಲ್ವನ ತಿರಸ್ಕಾರದಿಂದ ಏನು ಮಾಡಬೇಕೆಂದು ದಿಕ್ಕೇ ತೋಚದ ಅಂಬ ಹಸ್ತಿನಾಪುರಕ್ಕೆ ಹಿಂದಿರುಗಿ ಬಂದು ಭೀಷ್ಮನೊಂದಿಗೆ, ನಾನು ಪ್ರೀತಿಸಿದವರನ್ನು ನನ್ನಿಂದ ದೂರ ಮಾಡಿರುವೆ. ನೀವು ನನ್ನನ್ನು ಬಲವಂತವಾಗಿ ಅಪಹರಿಸಿದ್ದಕ್ಕೆ ನಾನು ಪ್ರೀತಿಸಿದವನು ನನ್ನನ್ನು ತಿರಸ್ಕರಿಸಿದ್ದಾನೆ. ಈಗ ನನ್ನ ಜೀವನವಿಡೀ ನಾಶವಾಗಿ ಹೋಗಿದೆ. ಇನ್ನು ನೀನೇ ನನ್ನನ್ನು ವಿವಾಹವಾಗು ಎಂದು ಬೇಡಿದಳು. ಅದಕ್ಕೆ ಭೀಷ್ಮ, ನಾನು ಈಗಾಗಲೇ ಆಜನ್ಮ ಬ್ರಹ್ಮಚಾರಿಯಾಗಿ ಉಳಿಯುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೇನೆ. ಹಾಗಾಗಿ ನಿನ್ನನ್ನು ವಿವಾಹವಾಗಲು ಸಾಧ್ಯವಿಲ್ಲ ಎಂದು ಉತ್ತರಿಸಿದರು. ಅದಕ್ಕೆ ಅಂಬ, ಹಾಗಾದರೆ ನನ್ನ ಪರಿಸ್ಥಿತಿ ಏನೀಗ? ನಿನ್ನಿಂದಲೇ ನನಗೀ ದುಸ್ಥಿತಿ. ನಾನು ಚಿಕ್ಕಂದಿನಿಂದ ಕಂಡ ಕನಸ್ಸೆಲ್ಲ ನಿನ್ನಿಂದ ನಾಶವಾಯಿತು. ಈಗ ಮಾಡುವುದೇನೂ ಇಲ್ಲ. ನನ್ನ ಮೇಲೆ ಬಂದ ಅಪಕೀರ್ತಿ ಹೇಗೋ ಬಂದಾಯಿತು. ಆದ್ದರಿಂದ ನಾನು ನಿನ್ನ ತಮ್ಮನಾದ ವಿಚಿತ್ರ ವೀರನನ್ನೇ ವಿವಾಹವಾಗುತ್ತೇನೆ ಎಂದಳು. ಅದಕ್ಕೆ ಭೀಷ್ಮ ಅಂಗೀಕರಿಸಲಿಲ್ಲ. ನೀನು ಸಾಲ್ವನೇ ನನ್ನ ಪ್ರಿಯತಮ, ಮನಸ್ಸಿಲ್ಲದೆ ವಿವಾಹವಾಗುವುದು ಶ್ರೇಯಸ್ಕರವಲ್ಲ ಎಂದು ಎಲ್ಲರ ಸಮಕ್ಷದಲ್ಲಿ ಅಷ್ಟು ಧೈರ್ಯವಾಗಿ ಆ ಮಾತನ್ನು ಹೇಳಿರುವ ನಿನ್ನನ್ನು ಈಗ ನನ್ನ ತಮ್ಮನಿಗೆ ಹೇಗೆ ಕೊಟ್ಟು ವಿವಾಹವಾಗಿಸಬಲ್ಲೆ? ಆದ್ದರಿಂದ ನಿನಗೂ ನನ್ನ ತಮ್ಮನಿಗೂ ಸರಿಹೋಗುವುದಿಲ್ಲ. ನೀನು ಬೇರೆ ದಾರಿ ನೋಡಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದ ಭೀಷ್ಮ. ಆ ಮಾತನ್ನು ಕೇಳಿದ ಅಂಬೆ ಶಿಲೆಯಂತೆ ನಿಂತಳು. ಭೀಷ್ಮನ ಕಠಿಣವಾದ ಉತ್ತರಕ್ಕೆ ಅವಳ ಕಣ್ಣಿಂದ ನೀರು ತಾನಾಗಿಯೇ ಸುರಿಯುತ್ತಿತ್ತು. ನಿಧಾನವಾಗಿ ಮನಸ್ಸಲ್ಲಿ ಧೈರ್ಯ ತುಂಬಿಕೊಂಡ ಅಂಬೆ ಭೀಷ್ಮನೊಂದಿಗೆ, ನನ್ನ ಕನಸ್ಸೆಲ್ಲ ನಾಶವಾಗಿ ನನ್ನ ಜೀವನ ಹಾಳಾಗುವುದಕ್ಕೆ ನೀನೇ ಕಾರಣ. ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳದೆ ಹೋದರೆ ನಾನು ಕಾಶೀರಾಜ ಹೋತ್ರವಾಹನನ ಮಗಳು ಅಂಬೆಯೇ ಅಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಅಂಬೆಯ ಮನಸ್ಸು ಭೀಷ್ಮ ತನ್ನನ್ನು ನಿರಾಕರಿಸಿದ್ದಕ್ಕಾಗಿ ಕೋಪದಿಂದ, ದ್ವೇಷದಿಂದ, ಸೇಡಿನಿಂದ ತುಂಬಿತ್ತು. ಅವಳ ಈ ದುಸ್ಥಿತಿಗೆ ಭೀಷ್ಮನೇ ಕಾರಣವೆಂದು ಯಾವುದಾದರೂ ಒಂದು ದಿನ ಅವನನ್ನು ಯುದ್ಧದಲ್ಲಿ ಸೋಲಿಸಿ ಕೊಲ್ಲಬೇಕೆಂದು ನೇರವಾಗಿ ಅರಣ್ಯಕ್ಕೆ ಹೊರಟು ತಪಸ್ಸಿಗೆ ಕೂರುತ್ತಾಳೆ. ಇತ್ತ ಭೀಷ್ಮ ಅಂಬಿಕಾ ಹಾಗೂ ಅಂಬಾಳಿಕಾಳನ್ನು ವಿಚಿತ್ರ ವೀರ್ಯನಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ವಿಚಿತ್ರ ವೀರ್ಯ ಭೀಷ್ಮನಿಂದ ತನಗೆ ಸಿಕ್ಕಂತಹ ಅಪ್ಸರಸೆಯರಂತಹ ಹೆಂಡತಿಯರೊಂದಿಗೆ ಶೃಂಗಾರದಲ್ಲಿ ಮುಳುಗಿ ಹೋಗಿದ್ದ. ರಾಜ್ಯವನ್ನು ಸಂಪೂರ್ಣವಾಗಿ ಮರೆತು ಮದ್ಯಪಾನ ಸೇವಿಸುತ್ತಾ ರಾಣಿಗಳೊಂದಿಗೆ ಶೃಂಗಾರ ನಡೆಸುತ್ತಾ ತನ್ನ ಮೋಜು ಮಸ್ತಿ ಜೀವನ ಸಾಗಿಸಿದ. ಚಿಕ್ಕಂದಿನಿಂದಲೇ ಅತಿಯಾಗಿ ಮದ್ಯಪಾನ ಸೇವಿಸುತ್ತಿದ್ದ ವಿಚಿತ್ರ ವೀರ್ಯ ಅಕಾಲ ಮರಣ ಹೊಂದುತ್ತಾನೆ. ಈಗ ಮತ್ತೆ ಹಸ್ತಿನಾಪುರಕ್ಕೆ ರಾಜನಿಲ್ಲದಂತಾಯಿತು. ಒಂದು ದಿನ ಸತ್ಯವತಿಯು ಭೀಷ್ಮನೊಂದಿಗೆ, ಕುಮಾರ, ಪ್ರಸ್ತುತ ನಮ್ಮ ಹಸ್ತಿನಾಪುರಕ್ಕೆ ವಾರಸರಾರೂ ಇಲ್ಲದಂತಾಗಿದೆ. ನೀನು ಮಾತ್ರವೇ ರಾಜನಾಗಲು ಅರ್ಹ. ಆದ್ದರಿಂದ ನೀನು ನಿನ್ನ ಹಠ ಬಿಟ್ಟು ರಾಜ್ಯಭಾರ ಸ್ವೀಕರಿಸಿ ರಾಜನಾಗಿ ಸಂತೋಷವಾಗಿ ವಿವಾಹ ಮಾಡಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಸುಖವಾದ ಜೀವನ ನಡೆಸು. ಕುರುವಂಶವನ್ನು ಅಭಿವೃದ್ಧಿಗೊಳಿಸು ಎಂದಳು ಸತ್ಯವತಿ. ಅದಕ್ಕೆ ಭೀಷ್ಮ, ಅಮ್ಮ, ನಾನು ಆಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೇನೆ. ರಾಜನಾಗುವುದಿಲ್ಲವೆಂದು ಶಪಥ ಮಾಡಿದ್ದೇನೆ. ಈಗ ನೀವು ಈ ರೀತಿ ಮಾತನಾಡುವುದು ಸರಿಯಲ್ಲ. ನೀವೇನೇ ಹೇಳಿದರೂ ಸಹ ನನ್ನ ಬ್ರಹ್ಮಚಾರಿ ಪ್ರತಿಜ್ಞೆಯನ್ನು ನಾನೆಂದಿಗೂ ಬಿಡುವುದಿಲ್ಲ. ನನ್ನ ತಂದೆಯಾದ ಶಂತನ ಮಹಾರಾಜನ ವಂಶ ಅಭಿವೃದ್ಧಿಯಾಗುವುದಕ್ಕಾಗಿ ನನಗೆ ತಿಳಿದಿರುವಂತಹ ಒಂದು ಕ್ಷತ್ರಿಯ ಧರ್ಮವನ್ನು ನಿಮಗೆ ಹೇಳುತ್ತೇನೆ, ಕೇಳಿ.
ಪೂರ್ವದಲ್ಲಿ ಪರಶುರಾಮರು ಕ್ಷತ್ರಿಯ ವಂಶವನ್ನು ಸಂಪೂರ್ಣವಾಗಿ ನಾಶಗೊಳಿಸಿದಾಗ ಕ್ಷತ್ರಿಯ ಮಹಿಳೆಯರು ಉತ್ತಮವಾದ ಬ್ರಾಹ್ಮಣರೊಂದಿಗೆ ಮಕ್ಕಳನ್ನು ಹೆತ್ತು ಪುನಃ ಕ್ಷತ್ರಿಯ ವಂಶವನ್ನು ಅಭಿವೃದ್ಧಿಗೊಳಿಸುತ್ತಿದ್ದರು. ಆದ್ದರಿಂದ ಈ ರೀತಿಯಾದ ಪರಿಸ್ಥಿತಿಗಳಲ್ಲಿ ಉತ್ತಮವಾದ ಬ್ರಾಹ್ಮಣನೊಂದಿಗೆ ಸಂತಾನ ಪಡೆಯುವುದು ಎಂದಿನಿಂದಲೋ ಬರುತ್ತಿರುವಂತಹ ಆಚಾರ. ಇದು ಧರ್ಮದ ವಿರುದ್ಧವೇನಲ್ಲ. ಆದ್ದರಿಂದ ಈಗ ನಾವೂ ಸಹ ಒಬ್ಬ ಉತ್ತಮವಾದ ಬ್ರಾಹ್ಮಣನನ್ನು ಹುಡುಕಬೇಕು. ಅವನಿಂದಲೇ ನಮ್ಮ ಕುರುವಂಶ ಅಭಿವೃದ್ಧಿಯಾಗುತ್ತದೆ ಎಂದರು ಭೀಷ್ಮ. ಇದೆಲ್ಲ ಕೇಳಿದ ಸತ್ಯವತಿಗೆ ಹಠಾತ್ತನೆ ಒಂದು ಉಪಾಯ ಹೊಳೆಯಿತು. ವಿವಾಹಕ್ಕೂ ಮೊದಲು ತನಗೆ ಪರಾಶರ ಮಹರ್ಷಿಯಿಂದ ಜನಿಸಿದಂತಹ ವ್ಯಾಸ ನೆನಪಾದ. ಒಡನೆಯೇ ಈ ವಿಷಯವನ್ನು ಭೀಷ್ಮನಿಗೆ ತಿಳಿಸುತ್ತಾಳೆ ಸತ್ಯವತಿ. ಕುಮಾರ, ವ್ಯಾಸ ಸಕಲ ಧರ್ಮಗಳೂ ತಿಳಿದವನು, ನಿನಗೆ ಸಹೋದರ, ಅವನಿಂದಲೇ ನಿನ್ನ ಸಹೋದರನ ಮಡದಿಗಳಿಗೆ ಸಂತಾನವಾಗುತ್ತದೆ ಎಂದು ಹೇಳಿದಳು. ವ್ಯಾಸ ಸತ್ಯವತಿಯೊಂದಿಗೆ, ಅಮ್ಮ, ನೀನೆಂದು ನನ್ನನ್ನು ನೆನೆಸಿಕೊಳ್ಳುತ್ತೀಯೋ ಆ ಕ್ಷಣವೇ ನಿನ್ನ ಕಣ್ಮುಂದೆ ಪ್ರತ್ಯಕ್ಷನಾಗುತ್ತೇನೆ ಎಂದು ಹೇಳಿರುತ್ತಾನೆ. ಆ ವಿಷಯ ನೆನಪಾಗಿ ಒಡನೆಯೇ ತನ್ನ ಮನಸ್ಸಿನಲ್ಲಿ ವ್ಯಾಸನನ್ನು ನೆನೆಸಿಕೊಂಡಳು ಸತ್ಯವತಿ. ಒಡನೆಯೇ ತನ್ನ ತಾಯಿಯ ಎದುರಿಗೆ ವ್ಯಾಸ ಪ್ರತ್ಯಕ್ಷವಾದ. ಬಹಳ ವರ್ಷಗಳ ನಂತರ ಭೇಟಿಯಾದ ಮಗನನ್ನು ಕಣ್ಣಾರೆ ನೋಡುತ್ತಾ ಸಂತೋಷಿಸಿದಳು ಸತ್ಯವತಿ. ಭೀಷ್ಮ ವ್ಯಾಸರನ್ನು ಸತ್ಕರಿಸಿದರು. ಸತ್ಯವತಿ ವ್ಯಾಸನೊಂದಿಗೆ, ಕುಮಾರ, ಈ ರಾಜ್ಯಕ್ಕೆಲ್ಲ ವಾರಸನಾದ ಭೀಷ್ಮ ತನ್ನ ಪ್ರತಿಜ್ಞೆಯಿಂದ, ವಿವಾಹದಿಂದ ಹಾಗೂ ಸಿಂಹಾಸನದಿಂದ ದೂರವಾಗಿದ್ದಾನೆ. ನನಗೀಗಾಗಲೇ ಇದ್ದಂತಹ ಇಬ್ಬರು ಪುತ್ರರನ್ನು ಕಳೆದುಕೊಂಡಿದ್ದೇನೆ. ಆದ್ದರಿಂದ ಈ ವಂಶ ಈಗ ಇಲ್ಲಿಗೇ ನಿಲ್ಲುವಂಥ ದುಸ್ಥಿತಿ ಎದುರಾಗಿದೆ. ಹಾಗಾಗಿ ನೀನು ಧರ್ಮ ಕಾರ್ಯವೊಂದು ಮಾಡಬೇಕಾಗಿದೆ. ನೀನು ನಿನ್ನ ತಮ್ಮನ ಮಡದಿಯರಿಗೆ ಸಂತಾನ ಭಾಗ್ಯ ಅನುಗ್ರಹಿಸಿ ಈ ಕುರುವಂಶವನ್ನು ರಕ್ಷಿಸು ಎಂದು ಸತ್ಯವತಿ ವ್ಯಾಸನನ್ನು ಕೋರಿದಳು. ಅದಕ್ಕೆ ವ್ಯಾಸರು, ಅಮ್ಮ, ನಿಮ್ಮ ಆದೇಶದಂತೆಯೇ ನಾನು ಮಾಡುತ್ತೇನೆ ಎಂದರು. ಅಂದಿನ ಕಾಲದಲ್ಲಿ ರಾಜಧರ್ಮವೇನೆಂದರೆ ಯಾವುದಾದರೂ ರಾಜನಿಗೆ ಸಂತಾನವಿಲ್ಲದಿದ್ದಾಗ ಅಥವಾ ಸಂತಾನಹೀನನಾಗಿ ಅವನು ಮರಣಿಸಿದಾಗ ಅಂತಹ ರಾಜನ ಮಡದಿ ಸದ್ಗುಣ ಸಂಪನ್ನನಾದ ಬ್ರಾಹ್ಮಣನೊಂದಿಗೆ ಸಂಗಮಿಸಿ ಸಂತಾನ ಪಡೆಯಬಹುದಾಗಿತ್ತು. ಸತ್ಯವತಿ ತನ್ನ ಹಿರಿಯ ಸೊಸೆಯಾದ ಅಂಬಿಕಾಳನ್ನು ವ್ಯಾಸರ ಬಳಿ ಕಳಿಸಿದಳು. ಆದರೆ ಅಂಬಿಕಾ ಸಣ್ಣಗೆ ಕಪ್ಪಗೆ ಕೊಳಕಾಗಿದ್ದ ವ್ಯಾಸರನ್ನು ನೋಡಿ ಹೆದರಿದ್ದಳು. ಸಂಗಮದ ಸಮಯದಲ್ಲಿ ಹೆದರಿಕೆಯಿಂದ ಗಟ್ಟಿಯಾಗಿ ಕಣ್ಣು ಮುಚ್ಚಿದಳು ಅಂಬಿಕಾ. ಕೆಲವೇ ತಿಂಗಳ ಬಳಿಕ ವ್ಯಾಸರಿಂದ ಅಂಬಿಕಾಳಿಗೆ ಬಲ ಪರಾಕ್ರಮಶಾಲಿಯಾದ ಮಗ ಜನಿಸುತ್ತಾನೆ. ಆದರೆ ಸಂಗಮದ ಸಮಯದಲ್ಲಿ ಕಣ್ಣು ಮುಚ್ಚಿದ್ದ ಕಾರಣದಿಂದಾಗಿ ಆ ಮಗು ಕುರುಡನಾಗಿ ಜನಿಸುತ್ತದೆ. ಆ ಮಗುವೇ ಧೃತರಾಷ್ಟ್ರ. ಮುಂದೇನಾಯಿತು, ಸತ್ಯವತಿ ಹಾಗೂ ಭೀಷ್ಮ ತೆಗೆದುಕೊಂಡಂತಹ ನಿರ್ಧಾರವೇನೆಂಬುದು ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.